ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಬ್ಲಾಗ್ ಮಾಡಿ ತುಂಬ ದಿನಾನೇ ಆಯಿತು. ಸೊ ಮಾಡೋಕ್ಕಾಗಿರಲಿಲ್ಲ ಕೆಲವೊಂದು ರೀಸನಿಂದ. ಆ್ಯಂಡ್ ಇಲ್ಲಿ ಹಾಲು ಕಾಯೋದಕ್ಕಿಟ್ಟಿದ್ದೀನಿ. ಆ್ಯಂಡ್ ಬೆಳಿಗ್ಗೆ ನೀರು ದೋಸೆ ಟ್ರೈ ಮಾಡಿದೆ, ಆಗಲೇ ಒಂದ್ಸಲ ಮಾಡಿದೆ, ಯಾವಾಗಲೂ ಮದುವೆಗಿಂತ ಮುಂಚೆ ಮತ್ತೆ ಮಾಡಿರಲಿಲ್ಲ. ಸೊ ಇಲ್ಲಿ ಸ್ವಲ್ಪ ಅದರದ್ದು ಅಕ್ಕಿಟ್ಟೆಲ್ಲ ರುಬ್ಬಿದ್ದು ಬ್ಯಾಟರ್ ಇದೆ. ಸೊ ಅದೇ ನೋಡಬೇಕೀಗ ಹೇಗಾಗತ್ತೆ ಅಂತ. ಹಾಗೆಯೇ ನೀವೇನಾದರೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ಒಂದು ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳಿದ್ರೆ ಈ ಒಂದು ವ್ಲಾಗ್ನ ಶುರು ಮಾಡ್ತೀನಿ. ಚಿನ್ನಮ್ಮ ಎಲ್ಲಿ? ಸೊ ಫೀವರ್ಸ್ ಇತ್ತು, ಹಾಗೆ ಸ್ವಲ್ಪ ಹುಷಾರಿರಲಿಲ್ಲ, ಬೆನ್ನುವಿರುತ್ತೆ. ಸೊ ಅದಕ್ಕೆ ನಾನು ಬ್ಲಾಗ್ ಏನು ಮಾಡೋದಕ್ಕೆ ಹೋಗಿರಲಿಲ್ಲ. ಯಾರಿದು? ಹಾಯ್ ಮೇಡಮ್. ಹಾಯ್ ಹಾಯ್ ಮೇಡಮ್, ಸಿ ಹಾಯ್ ಮೇಡಮ್. ಈಗ ಎಲ್ಲ ತೆಗಿತಾ ಇದ್ದಾಳೆ ನೋಡಿ, ಅಂಗಡಿ ಇಡ್ತಾಳೆ. ಈಗ ಎಲ್ಲ ತೆಗೆದು ಲೋಟಗಳೆಲ್ಲ ಜೋಡಿಸೋದು, ಇದು ಬೇರೆ ಕಿತ್ತಾಕಿದ್ದಾಳೆ, ಇದನ್ನ ಕಿತ್ತು ಹಾಕಿ ಮುಗಿಸಿದ್ಲು ಅದ್ರ ಕಥೆನ. ಸೊ ಅವಳ ಹತ್ರ ಏನಿದ್ರು ಆಗಲ್ಲ, ನೋಡೋಣ. ಆದ್ರೆ ಇನ್ನೊಂದು ಹೊಸ ತರಿಸ್ತೀನಿ, ಯಾಕೋ ಅದು ವರ್ಕ್ ಆಗಲ್ಲ ಅನಿಸ್ತಿದೆ ನನಗೆ, ಯಾಕಂದ್ರೆ ಅದನ್ನೇ ಕಿತ್ತಿಟ್ಬಿಟ್ಟಿದ್ದಾಳೆ. ಸೊ ಇಲ್ಲಿ ಹಾಲು ಬಿಸಿ ಮಾಡ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಹೊರಗಡೆ ಹೋಗ್ಬೇಕು. ಇಲ್ಲೇ ಮನೆ ಹತ್ರನೇ ಒಂದು ಎಸಿಬಾರದು ಹೊಲಿಗೆ ಮಿಷಿನ್ದು ಸರ್ವಿಸ್ ಮಾಡಿಸ್ಬೇಕು, ಹಾಗಾಗಿ ಅದು ಅಮ್ಮ ಮನೇಲಿ ಇತ್ತು, ಅದನ್ನ ಇವತ್ತು ತರಿಸ್ತಾ ಇದ್ದೀನಿ ಅಲ್ಲಿಂದ. ಸೊ ಅದೆಲ್ಲ ಸ್ವಲ್ಪ ರಿಪೇರಿ ಕೂಡ ಕೊಡಬೇಕು. ಅದಕ್ಕೆ ಸ್ನಾನ ಎಲ್ಲ ಆಗಿದೆ, ರೆಡಿ ಆಗಿದ್ದೀನಿ. ಪೂಜೆ ಏನಿಲ್ಲ, ಜಸ್ಟ್ ಸ್ನಾನ, ತಲೆ ಸ್ನಾನ ಅಷ್ಟೇ, ಪೂಜೆ ಎಲ್ಲ ಇಲ್ಲ ಇವತ್ತು. ಸೊ ತುಂಬ ದಿನ ಆಯಿತು ವ್ಲಾಗ್ ಮಾಡಿ, ಮಾಡೋಕ್ಕಾಗೇ ಇರಲಿಲ್ಲ. ಹಾಗೆಯೇ ವ್ಲಾಗ್ನ ನಿಲ್ಲಿಸ್ಬಿಟ್ಟು ಮತ್ತೆ ಶುರು ಮಾಡಿದ್ರೆ ಏನನ್ಸುತ್ತೆ ಅಂದರೆ ಒಂಥರ ಬೋರಿಂಗ್ ಆಗ್ತಾಯಿರುತ್ತೆ. ಏನು ವ್ಲಾಗ್ ಮಾಡಲಿ, ಏನು ಬೇಡ, ಆ ಥರ ಅನ್ನಿಸ್ತಾ ಇರುತ್ತೆ. ಹೇಗಂದರೆ ನಾವು ಶನಿವಾರ ಸ್ಕೂಲು ರಜೆ ಇರ್ತಿತ್ತು, ಆಫ್ ಡೇ. ಹಾಗೆಯೇ ಭಾನುವಾರ ಕೂಡ ರಜೆ ಇರ್ತಿತ್ತು. ನೆಕ್ಸ್ಟು ಸೋಮವಾರ ಸ್ಕೂಲ್ಗೆ ಹೋಗೋಕ್ಕೆ ಒಂಥರ ಬೇಜಾರಾಗ್ತಿದ್ದಲ್ಲ ಕೆಲಸಕ್ಕೆ ಹೋಗ್ಬೇಕಾದ್ರೂ. ಸೊ ಆ ಥರ ಎಲ್ಲ ಆಗುತ್ತೆ, ಇವಾಗಲೂ ಹಂಗೆ ಆಗುತ್ತೆ. ಯಾರು ವ್ಲಾಗ್ ಮಾಡ್ತಾರೆ ಅನ್ನೋದಿ. ಈಗ ಇಲ್ಲಿ ನಾನು ಬೆಂಡೆಕಾಯಿ ಸಾರಿಗೆ ರೆಡಿ ಮಾಡ್ತಾ ಇದ್ದೀನಿ. ಪಾಪು ಕೂಡ ಸಾಂಬಾರು ಬೇಕಿತ್ತು. ಸೊ ಅವಳು ದೋಸೆ ಎಲ್ಲ ಅಷ್ಟು ಇಷ್ಟಪಡೋದಿಲ್ಲ, ಹಾಗಾಗಿ ಬೆಂಡೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ. ಸಂಜೆಗೂ ಕೂಡ ಕೆಲಸ ಆರಾಮಾಗುತ್ತೆ ಅಂತ ಹೇಳಿ ಈಗಲೇ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಅಮ್ಮ ಹಾಗೇನೆ ವರ್ಷ ಪಾಪುಗೆ ಸೈಕಲ್ ತೊಗೊಂಡು ಬಂದಿದ್ರು, ಅಮ್ಮ ಕೊಡಿಸಿದ್ರು ಪಾಪುಗೆ. ಸೊ ಅದು ಊರಲ್ಲೇ ಇತ್ತು ಅಮ್ಮ ಮನೆಯಲ್ಲಿ. ಸೊ ಅದನ್ನ ತೊಗೊಂಡು ಬಂದಿದ್ರು, ಬರ್ತಾ ಆಟೋದಲ್ಲಿ. ಆಟೋದಲ್ಲಿ ಬರ್ತಾನೆ ಹೊಲಿಗೆ ಮಿಷಿನ್ ಹಾಗೇನೆ ಒಂದು ಸೈಕಲ್ ತೊಗೊಂಡು ಬಂದಿದ್ರು. ಸೊ ಪಾಪು ಅದು ನೋಡಿ ಅಲ್ಲಿಡು ಕಾಲು ಇಲ್ಲಿಡು ಹಂಗೆ. ಸ್ಟಾಪ್ 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 ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಈಗ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಅಂತೂ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ, ಪಾಪು ಕೂಗಾಡ್ತಾ ಆಟ ಆಡ್ತಾ ಇದ್ದಾಳೆ. ಸೊ ನಿನ್ನೆ ಏನಕ್ಕೆ ಮಾಡಿಲ್ಲ ಅಂದರೆ ಸರ್ವಿಸ್ ಕೊಡೋಕೆ ಹೋದ್ವಿ, ಅಲ್ಲಿಂದ ಬಂದು ಊಟ ಮಾಡಿದ್ವಿ. ನಾನು ಹೇಗಿದ್ರು ಬೆಂಡೆಕಾಯಿ ಸಾಂಬಾರು ಮಾಡಿದ್ದೆ, ನೀರು ದೋಸೆದು ಸ್ವಲ್ಪ ಬ್ಯಾಟರ್ ಇತ್ತು, ಅದೆಲ್ಲ ತಿಂದಿದ್ದಾಯಿತು. ಮತ್ತೆ ಜೋರು ಮಳೆ ಶುರುವಾಗೋಯಿತು. ಮಳೆ ಶುರುವಾದರೆ ಗೊತ್ತಲ್ಲ, ತುಂಬ ಎರ್ಚಲು ಹೊಡೆದು ಮನೆಗೆಲ್ಲ ಸ್ವಲ್ಪ ನೀರು ಆಗಿಬಿಟ್ಟಿತ್ತು. ಆ ಬ್ಯುಸಿಯಲ್ಲಿ ನಾನು ಅಷ್ಟಾಗಿ ವೀಡಿಯೋ ಏನು ಮಾಡೋದಕ್ಕೆ ಆಗಲಿಲ್ಲ. ಸೊ ನಿನ್ನೆ ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸೊ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಲ್ರೆಡಿ ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ. ಗುಡ್ ಮಾರ್ನಿಂಗ್, ಈಗ ಗುಡ್ ಮಾರ್ನಿಂಗ್ ಹೇಳಿದ್ದೀನಿ, ಸಾರಿ. ಸೊ ಚಿತ್ರಾನ್ನ ತಿಂದಾಯಿತು, ಹಸ್ಬೆಂಡ್ ತಿನ್ಕೊಂಡು ಹೊರಟು. ನಾನೀಗ ಹೇರ್ ಆಯಿಲ್ ಮಾಡೋಣ ಅಂತ ಬಂದಿದ್ದೀನಿ. ಏನಂದರೆ ಸ್ವಲ್ಪ ಹೇರ್ ಫಾಲ್ ಆಗ್ತಿದೆ ನನಗೆ. ಸೊ ಆಫ್ಟರ್ ಡೆಲಿವರಿ ಹೇರ್ ಫಾಲ್ ಕಂಟ್ರೋಲ್ ಆಗಿತ್ತು, ಬಟ್ ಹಾಗೂ ಸ್ವಲ್ಪ ಈಗ ಶುರುವಾಗ್ಬಿಟ್ಟಿದೆ ಹೇರ್ ಫಾಲ್, ತುಂಬ ಹೇರ್ ಫಾಲ್ ಆಗ್ತಿದೆ. ಹಾಗಾಗಿ ಮನೆಯಲ್ಲ ಸ್ವಲ್ಪ ಎಣ್ಣೆನ ಆಲ್ಟರ್ ಮಾಡ್ಕೊಳ್ಳೋಣ ಅಂತ, ಅಂದರೆ ಕೊಬ್ಬರಿ ಎಣ್ಣೆನ ಸ್ವಲ್ಪ ಆಲೋವೆರಾ ಎಲ್ಲ ಹಾಕಿ ಮನೆಯಲ್ಲೇ ಓನಾಗಿ ಬಿಸಿ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಕೊಬ್ಬರಿ ಎಣ್ಣೆ ಬಂದು ಗಾಂಡಿಂದ ತಂದಿರೋದು, ಗಾಂಡಲ್ಲಿ ಮಾಡ್ತಾರಲ್ಲ ಅಲ್ಲಿಂದ ತಂದಿರೋದು.
ಸೊ ಫ್ರೆಶ್ ಇದೆ, ಅದಕ್ಕೆ ಆಲೋವೆರನ್ನ ಹಾಕಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಅದು ನನಗೆ ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಕೂರ್ಲಿಕ್ಕೆ ಆರೋಗ್ಯಕ್ಕಂತೂ ಒಳ್ಳೇದಲ್ವ, ಸೊ ಹಾಗಾಗಿ ಪ್ರಿಪೇರ್ ಮಾಡ್ತಾ ಇದ್ದೀನಿ, ನಿಮಗೂ ಕೂಡ ಶೇರ್ ಮಾಡ್ತೀನಿ. ಸೊ ನನಗೆ ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಯಾರಾದರೂ ಬೇಕಿದ್ರೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಅದಂತೂ ಒಳ್ಳೇದೇ. ನಮ್ಮ ಮೇಲೆ ವರ್ಕ್ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ. ಏನಮ್ಮ ಕೀ ಬನ್ನಿ ಸೊ ನನಗೆ ವರ್ಕ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಜಸ್ಟ್ ಇವತ್ತು ಮಾಡ್ತಾ ಇದ್ದೀನಿ, ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ನೋಡ್ಕೊಂಡು ಬನ್ನಿ ಹೇಗೆ ವಿಡಿಯೋ ಮಾಡಿದೆ ಅಂತ. ಈಗ ಇಲ್ಲಿ ನಮ್ಮನೆಯಲ್ಲೇ ಇರುವಂತಹ ಫ್ರೆಶ್ ಆದ ಅಲೋವೆರಾನ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಸೈಜಿಂದು ಎರಡು ಎಲೆ ಅಥವಾ ದಳ ಏನಂತಾರೋ ಗೊತ್ತಿಲ್ಲ, ಸೊ ಎರಡಾಗುವಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದು ಈ ಥರ ವೈಟ್ ಜೆಲ್ನ ಮಾತ್ರ ಯೂಸ್ ಮಾಡಬೇಕು. ಸೊ ಇಲ್ಲಿ ನಾನು ಅಲೋವೆರಾನ ಕಟ್ ಮಾಡಿಕೊಂಡು ಈ ರೀತಿ ಜೆಲ್ನ ತಗೊಳ್ತಾ ಇದ್ದೀನಿ. ಇದನ್ನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇಡ್ತಾ ಇದ್ದೀನಿ. ಇದನ್ನ ಗ್ರೈಂಡ್ ಮಾಡಬೇಕು ಅಥವಾ ತುಂಬಾ ತೆಳುವಾಗಿರಬೇಕು ಅಂತ ಏನಿಲ್ಲ, ಜಸ್ಟ್ ಹಾಗೆಯೇ ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಹಾಗೆ ಇಲ್ಲಿ ಮನೆಯಲ್ಲೇ ಮಾಡಿರುವಂತಹ ಒಂದು 2-3 ಸ್ಪೂನಷ್ಟು ಹರಳೆಣ್ಣೆನ ಹಾಕ್ಕೊಂಡೆ ಒಂದು ಬಾಂಡ್ಲಿಗೆ. ಆನಂತರ 1/4 ಲೀಟರಷ್ಟು ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದು ಗಾಣದಲ್ಲಿ ಮಾಡ್ತಾರಲ್ಲ ಫ್ರೆಶ್ ಆಗಿ, ಅಲ್ಲಿಂದ ತರಿಸಿರುವಂತಹ ಕೊಬ್ಬರಿ ಎಣ್ಣೆ. ಹಾಗೆ ಇದಕ್ಕೆ ನಾನು ಇಷ್ಟು ಅಲೋವೆರಾವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಎಣ್ಣೆನ ಹಾಕಿ ಸ್ಟವ್ ಆನ್ ಮಾಡಿದೆ. ಆನ್ ಮಾಡಿದ ತಕ್ಷಣವೇ ಅಲ್ಲೇ ಅಲೋವೆರಾ ಕೂಡ ಸೇರಿಸ್ಕೊಂಡೆ. ಆನಂತರ ಮಿಕ್ಸ್ ಮಾಡಿಕೊಂಡೆ ಒಂದ್ಸಲ. ಸೊ ಇದು ಕಮ್ಮಿ ಉರಿಯಲ್ಲಿ ನಾನು ಇದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತೀರಾ ಸಿಮ್ನಲ್ಲಿ ಇಟ್ಟು ರೆಡಿ ಮಾಡಬೇಕು. ಇದು ಸ್ವಲ್ಪ ಚಿಟಪಟ ಅಂತ ಸೌಂಡ್ ಎಲ್ಲ ಬರುತ್ತೆ. ಚಿಟಪಟ ಅಂತ ಸೌಂಡ್ ಬರಬೇಕಾದ್ರೆ ನೀವು ಸ್ಟವ್ ಆಫ್ ಮಾಡಿ. ಅಷ್ಟರಲ್ಲಿ ಇದು ತುಂಬಾ ನೊರೆ ಎಲ್ಲ ತುಂಬಿರುತ್ತೆ ಬಾಂಡ್ಲಿಯಲ್ಲಿ. ಸೊ ಎಣ್ಣೆ ಕಾಣ್ತಿರೋದೇ ಇಲ್ಲ, ಈ ಥರ ಕಾಣಿಸ್ತಾ ಇರುತ್ತೆ. ಅದು ನಾವು ಯಾವ ರೀತಿ ಬೋಂಡ ಏನಾದರೂ ಕರಿದಾಗ ಕಾಣುತ್ತಲ್ಲ, ಈ ರೀತಿ ಕರೆದಿರೋ ಥರ ಕಾಣುತ್ತೆ ಅಲೋವೆರಾ. ಸೊ ಆ ಥರ ಆದಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ, ಅಥವಾ ಅಲೋವೆರಾ ಸಿಡಿತಾ ಇರುತ್ತೆ ಚಿಟಪಟ ಅಂತ, ಆ ಟೈಮಲ್ಲಿ ಬೇಕಾದರೆ ಸ್ಟವ್ನ ಆಫ್ ಮಾಡ್ಕೊಳ್ಬಹುದು. ಸೊ ಇದನ್ನ ಆಫ್ ಮಾಡಿ ನಾನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ತಣ್ಣಗಾದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಅಲೋವೆರಾ ಎಲ್ಲ ಯಾವ ರೀತಿ ಆಗಿದೆ, ಎಷ್ಟು ಅಲೋವೆರಾ ಹಾಕಿದೆ ನಾನು, ಎಷ್ಟಿದೆ ನೋಡಿ ಅಲೋವೆರಾದು. ಸೊ ಇದನ್ನ ನಾನು ಒಂದು ಬಾಕ್ಸ್ನ ತಗೊಂಡಿದ್ದೀನಿ. ಈಗ ಇದಕ್ಕೆ ನಾನು 2 ವಿಟಮಿನ್ ಇ ಕ್ಯಾಪ್ಸುಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನ ಕಟ್ ಮಾಡಿ ಇದರಲ್ಲಿರುವಂತಹ ಜೆಲ್ನ ಹಾಕ್ಕೊಂಡಿದ್ದೀನಿ. ವಿಟಮಿನ್ ಇ ಇದು ಹೇರ್ಗೆ, ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ನನಗೆ ಹೇರ್ ಫಾಲ್ ಆಗ್ತಿರೋದ್ರಿಂದ ಇದನ್ನ ತಗೊಂಡಿದ್ದೀನಿ. ಅದನ್ನ ಹಾಕಿದ್ದೀನಿ ಒಂದು ಬಾಕ್ಸ್ಗೆ 2 ವಿಟಮಿನ್ ಇ ಕ್ಯಾಪ್ಸುಲ್ಸ್. ಹಾಗೆ ಇದಕ್ಕೆ ನಾನು ಒಂದು ಜಾಲ್ರಿನ ಇಟ್ಟು ಅಥವಾ ಸ್ಟ್ರೈನರ್ನ ಇಟ್ಟು ಈ ಎಣ್ಣೆನ ಸೋಸ್ಕೊಳ್ತಾ ಇದ್ದೀನಿ. ಅಲೋವೆರಾನ ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ. ಸೊ ಇಷ್ಟಾದರೆ ನಮ್ಮ ಹೇರ್ ಆಯಿಲ್ ರೆಡಿ ಆಗುತ್ತೆ. ಇದನ್ನ ಒಂದು ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ವಿಟಮಿನ್ ಇ ಕ್ಯಾಪ್ಸುಲ್ಸ್ದು ಹಾಗೆಯೇ ಆಲೋವೆರಾ ಎಣ್ಣೆ ಕೂಡ ಮಿಕ್ಸ್ ಆದರೆ ನಮ್ಮ ಹೇರ್ ಆಯಿಲ್ ರೆಡಿ ಆಗುತ್ತೆ. ಈ ರೀತಿ ಆಗಿದೆ. ನಾನಿಂದ ಇದನ್ನು ವೀಕ್ಲಿ 2 ಸಲ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ವಾರದಲ್ಲಿ 2 ಸಲವೇ ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋದು. ಸೊ 2 ಸಲ ಅಪ್ಲೈ ಮಾಡ್ಕೊಳ್ತೀನಿ ಇದನ್ನ ವಾರದಲ್ಲಿ. ಸೊ ಈ ಒಂದು ಹೇರ್ ಆಯಿಲ್ ನಿಮಗೆ ಇಷ್ಟ ಆಗಿದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ನನಗೆ ಹೇಗೆ ವರ್ಕ್ ಆಗುತ್ತೋ ಗೊತ್ತಿಲ್ಲ, ಬಟ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಇಲ್ಲೀಗ ನಮ್ಮ ಹೇರ್ ಆಯಿಲ್ ರೆಡಿ ಆಗಿದೆ. ಸೊ ಈ ಥರ ಆಗಿದೆ, ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಸ್ಮೆಲ್ ಸ್ವಲ್ಪ ಅಲೋವೆರಾ ಕಹಿ ಸ್ಮೆಲ್ ಬರ್ತಿದೆ. ಸೊ ಓಕೆ, ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಏನಾದರೂ ಇದ್ದರೆ ಸ್ವಲ್ಪ ಕೆಳಗಡೆ ಬರಲಿ ಅಂತ ಅದನ್ನ ಹಾಗೆ ಓರೆ ಮಾಡಿ ಇಟ್ಟಿದ್ದೀನಿ. ಸೊ ನೋಡೋಣ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ, ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವ್ಲಾಗ ಸಿಗ್ತೀನಿ. ಲೈಕ್ ಶೇರ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.